ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗಿದೆ ಜಿಲ್ಲೆಯ ಕಾಂಗ್ರೆಸ್ ಭಿನ್ನಮತ ಹಾಗೂ ಗುಂಪುಗಾರಿಕೆಯನ್ನ ಶಮನಗೊಳಿಸಿದ ಸಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗಿದೆ ಜಿಲ್ಲೆಯ ಕಾಂಗ್ರೆಸ್ ಭಿನ್ನಮತ ಹಾಗೂ ಗುಂಪುಗಾರಿಕೆಯನ್ನ ಶಮನಗೊಳಿಸಿದ ಸಿದ್ದು ನಿನ್ನೆ ರಾತ್ರಿ ಕೆಹೆಚ್ ಮುನಿಯಪ್ಪ ಅಂಡ್ ಟೀಮ್ ನೊಂದಿಗೆ ಸಿದ್ದು ಮಾತುಕತೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ಸಿದ್ದರಾಮಯ್ಯ ನಡೆಸಿದ್ದಾರೆ ಮಾತುಕತೆ ಬಳಿಕ ಸಿದ್ದುಗೆ ಕೋಲಾರಕ್ಕೆ ಸ್ವಾಗತವನ್ನ ಕೆಹೆಚ್ ಮುನಿಯಪ್ಪ ಅಂಡ್ ಟೀಮ್ ಕೋರಿದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗಿದೆ ಇನ್ನು ಜಿಲ್ಲೆಯ ಕಾಂಗ್ರೆಸ್ ಭಿನ್ನಮತ ಹಾಗೂ ಗುಂಪುಗಾರಿಕೆ ಶಮನಗೊಳಿಸಿದ ಸಿದ್ದರಾಮಯ್ಯ ನಿನ್ನೆ ರಾತ್ರಿ ಕೆಹೆಚ್ ಮುನಿಯಪ್ಪ ಅಂಡ್ ಟೀಮ್ ನೊಂದಿಗೆ ಸಿದ್ದು ಮಾತುಕತೆಯನ್ನ ನಡೆಸಿದ್ದಾರೆ ಬೆಂಗಳೂರಿನ ನಿವಾಸದಲ್ಲಿಯೇ ಮುನಿಯಪ್ಪ ಅಂಡ್ ಟೀಮ್ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ ಬಳಿಕ ಸಿದ್ದುಗೆ ಕೋಲಾರಕ್ಕೆ ಕೆಹೆಚ್ ಮುನಿಯಪ್ಪ ಅಂಡ್ ಟೀಮ್ ಸ್ವಾಗತವನ್ನ ಕೋರಿದ್ದಾರಂತೆ ಏನೋ ಕೋಲಾರದಿಂದಲೇ ಈ ಬಾರಿಯ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಬೇಕು ಅಂತ ಕೆಹೆಚ್ ಮುನಿಯಪ್ಪ ಅಂಡ್ ಟೀಮ್ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ ಏನೋ ಜನವರಿ 9 ಕ್ಕೆ ಕೋಲಾರ ಪ್ರವಾಸದ ವೇಳೆ ಸಿದ್ದು ಅಂತಿಮ ನಿರ್ಧಾರದ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಇದೇ ಜನವರಿ 9 ಕ್ಕೆ ಕೋಲಾರ ಪ್ರವಾಸದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಂತಿಮ ನಿರ್ಧಾರವನ್ನ ಘೋಷಣೆ ಮಾಡುವಂತ ಬಹುತೇಕ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಜನವರಿ 9 ಕ್ಕೆ ಸಿದ್ದು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತ ಗೊಂದಲಕ್ಕೆ ತೆರೆ ಎಳೆಯಲಾಗುತ್ತೆ ಇನ್ನು ಯಾವ ಕ್ಷೇತ್ರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುತ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು ಮತ್ತಷ್ಟು ಟೀಕೆಗಳು ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ವ್ಯಕ್ತವಾಗ್ತಾ ಇತ್ತು ಆದರೆ ಇದೀಗ ಕೋಲಾರದಿಂದಲೇ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ ಆದರೆ ಜನವರಿ 9 ಕ್ಕೆ ಸಿದ್ದು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗಲಿದೆ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್.